ಜೈ ಶ್ರೀಮನ್ನಾರಾಯಣ. ನಾನು ಹೇಳುವ ವಿಶ್ಲೇಷಣೆ ರಾಮಾನುಜದಾಸ ಶ್ರೀಮಾನ್ ಗಟ್ಟು ವೇಣುಗೋಪಾಲ ಸ್ವಾಮಿಯವರ ರಚನೆಯಾಗಿದೆ. 11ನೇ ಅಧ್ಯಾಯ ವಿಶ್ವರೂಪ ಸಂದರ್ಶನ ಯೋಗ 10ನೇ ಶ್ಲೋಕ. ಅನೇಕ ವಕ್ತ್ರ ನಯನಂ ಅನೇಕಾದ್ಭುತ ದರ್ಶನಂ ಅನೇಕ ದಿವ್ಯಾಭರಣಂ ದಿವ್ಯಾನೇಕ ಉದ್ಯತ ಆಯುಧಂ. ಓಂ. ಗೀತಾಚಾರ್ಯ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನ ಜೊತೆಗೆ ನಮ್ಮೆಲ್ಲರಿಗೂ ವಿಶ್ವರೂಪ ಸಂದರ್ಶನ ಯೋಗವನ್ನು ಕಲಿಸುತ್ತಿದ್ದಾನೆ. ಆ ಅನುಕ್ರಮದಲ್ಲಿ ಸಂಜಯನು ಧೃತರಾಷ್ಟ್ರನಿಗೆ ಹೀಗೆ ಹೇಳುತ್ತಿದ್ದಾನೆ. ಓ ರಾಜ ಧೃತರಾಷ್ಟ್ರ, ಶ್ರೀಕೃಷ್ಣ ಪರಮಾತ್ಮ ತನ್ನ ದಿವ್ಯ ವಿಶ್ವರೂಪವನ್ನು ಅರ್ಜುನನಿಗೆ ತೋರಿಸುತ್ತಿದ್ದಾನೆ. ಆ ಸಾರ್ವತ್ರಿಕ ರೂಪದಲ್ಲಿ ಅನೇಕ ಬಾಯಿಗಳು, ಅನೇಕ ಕಣ್ಣುಗಳು ಮತ್ತು ಲೆಕ್ಕವಿಲ್ಲದಷ್ಟೂ ಅದ್ಭುತಗಳಿವೆ. ಹಲವಾರು ದೈವಿಕ ಆಭರಣಗಳಿವೆ. ಶ್ರೀಕೃಷ್ಣ ಪರಮಾತ್ಮ ಆ ವಿಶ್ವರೂಪದಲ್ಲಿ ಅನೇಕ ದೈವಿಕ ಆಭರಣಗಳಿಂದ ಅಲಂಕರಿಸಲ್ಪಟ್ಟಿದ್ದಾನೆ ಮತ್ತು ವಿವಿಧ ದಿವ್ಯ ಆಯುಧಗಳನ್ನು ಹಿಡಿದಿದ್ದಾನೆ. ಅದರಂತೆ ಸಂಜಯನು ಶ್ರೀಕೃಷ್ಣ ಪರಮಾತ್ಮನ ದಿವ್ಯ ವಿಶ್ವರೂಪವನ್ನು ಭಕ್ತಿಯಿಂದ ನೋಡಿ ಧೃತರಾಷ್ಟ್ರನಿಗೆ ವರ್ಣಿಸುತ್ತಿದ್ದಾನೆ. ನಮ್ಮ ಮನಸ್ಸಿನಲ್ಲಿ ಶ್ರೀಕೃಷ್ಣ ಪರಮಾತ್ಮನ ವಿಶ್ವರೂಪವನ್ನು ಭಕ್ತಿಯಿಂದ ಆಲೋಚಿಸೋಣ ಮತ್ತು ನಾವು ನೋಡುವ ಎಲ್ಲ ಜೀವಿಗಳ ಮುಖ ಮತ್ತು ಕಣ್ಣುಗಳು, ಈ ಜಗತ್ತಿನಲ್ಲಿ ನಾವು ನೋಡುವ ಯಾವುದೇ ವಿಚಿತ್ರ ಅಥವಾ ಆಶ್ಚರ್ಯಕರ ಸಂಗತಿಗಳು, ನಾವು ಗ್ರಹಿಸುವ ಅದ್ಭುತಗಳು, ಭವ್ಯವಾದ ಆಭರಣಗಳು ಮತ್ತು ಆಯುಧಗಳು ಎಲ್ಲವೂ ಆ ವಿಶ್ವರೂಪದಲ್ಲಿ ಪ್ರಕಟವಾಗಿರುವ ಶ್ರೀಕೃಷ್ಣ ಪರಮಾತ್ಮನಿಗೆ ಸೇರಿದೆ ಎಂದು ನೆನಪಿಸಿಕೊಳ್ಳೋಣ. ಆ ತಿಳುವಳಿಕೆಯಿಂದ ಈ ವಿಶ್ವದಲ್ಲಿ ಎಲ್ಲೆಲ್ಲೂ ಶ್ರೀಕೃಷ್ಣ ಪರಮಾತ್ಮನ ಸಾನ್ನಿಧ್ಯವನ್ನು ಅನುಭವಿಸೋಣ. ಶ್ರೀಕೃಷ್ಣ ಪರಮಾತ್ಮ ಅಥವಾ ಶ್ರೀಮನ್ನಾರಾಯಣನಿಗೆ ಶರಣಾಗಿ ನಮ್ಮ ಜೀವನವನ್ನು ಸಾರ್ಥಕಪಡಿಸಲು ಪ್ರಯತ್ನಿಸುತ್ತಿರುವಾಗ ನಾವೆಲ್ಲರೂ ಸಂಜಯನ ಮಾತುಗಳನ್ನು ಶ್ಲೋಕದ ರೂಪದಲ್ಲಿ ಹಾಗೆಯೇ ಪುನರಾವರ್ತಿಸಲು ಪ್ರಯತ್ನಿಸೋಣ. ಅನೇಕ ವಕ್ತ್ರನಯನಂ ಅನೇಕಾದ್ಭುತ ದರ್ಶನಂ ಅನೇಕ ದಿವ್ಯಾಭರಣಂ ದಿವ್ಯಾನೇಕೋದ್ಯತಾಯುಧಂ. ಗೀತೆಯ ಸತ್ವ ಮತ್ತು 8 ಭಾಷೆಗಳು. ಶ್ರೀಕೃಷ್ಣ ಪರಮಾತ್ಮ ಉಪದೇಶಿಸಿರುವ ಶ್ರೀಮದ್ ಭಗವದ್ಗೀತೆಯ ಪೂರ್ಣಸತ್ವ. 18, 65-70 ಶ್ಲೋಕಗಳಲ್ಲಿ 8 ಕಾರ್ಯಗಳನ್ನು ಮಾಡಬೇಕಾಗಿದೆ. ಶ್ರೀಕೃಷ್ಣ ಹೇಳುತ್ತಾನೆ, ಈ 8 ಕಾರ್ಯಗಳನ್ನು ಯಾರು ಅನುಸರಿಸುತ್ತಾರೋ ಅವರನ್ನು ನಾನು ಪ್ರೀತಿಸುತ್ತೇನೆ. ನಾನು ಆ ಭಕ್ತರನ್ನು ಎಲ್ಲ ವಿಧದ ಮಾರ್ಗಗಳಲ್ಲೂ ಸಂರಕ್ಷಿಸುತ್ತೇನೆ. ಶ್ರೀಕೃಷ್ಣ ಪರಮಾತ್ಮ ಉಪದೇಶಿಸಿದ ಭಗವದ್ಗೀತೆಯನ್ನು ಪೂರ್ಣ ಕೇಳಿಸಿಕೊಂಡ ನಂತರ ಅರ್ಜುನ ಹೇಳುತ್ತಾನೆ, ಕರಿಷ್ಯೇ ವಚನಂ ತವ. ಇದರ ಅರ್ಥ, ಕೃಷ್ಣ, ನಾನು ನೀನು ಹೇಳುವ ರೀತಿಯೇ ಮಾಡುವೆ. ಇದೇ ಕಾರಣದಿಂದ ಶ್ರೀಕೃಷ್ಣ ಅರ್ಜುನನಿಗೆ ಎಲ್ಲ ವಿಧದ ಯಶಸ್ಸು ಮತ್ತು ವಿಜಯಗಳನ್ನು ಪ್ರದಾನ ಮಾಡಿದ. ನಾವು ಈ 8 ಕರ್ಮಗಳನ್ನು ಮಾಡುತ್ತೇವೆ ಎಂದು ಪರಮಾತ್ಮನಿಗೆ ನಮ್ಮ ಪ್ರತಿಜ್ಞೆಯನ್ನು ಮಾಡೋಣ. ಶ್ರೀಕೃಷ್ಣ ಪರಮಾತ್ಮನಿಗೆ ವಚನ ಕೊಡುವುದಕ್ಕಿಂತ ಯಾವ ಪೂಜೆ, ತಪಸ್ಸು ಅಥವಾ ಯಜ್ಞ ದೊಡ್ಡದಿಲ್ಲ. ನಾವು ಮಾಡಬೇಕಾಗಿರುವ ಈ 8 ಪ್ರತಿಜ್ಞೆಗಳನ್ನು ನಾನು ಹೇಳುವೆ. ನೀವೆಲ್ಲರೂ ದಯವಿಟ್ಟು ಮನಸ್ಸು ಮತ್ತು ಹೃದಯದಿಂದ ಯೋಚಿಸಿ. ಈ ರೀತಿ ಶ್ರೀಕೃಷ್ಣನಿಗೆ ವಚನ ಕೊಡುವುದರಿಂದ ನಾವೆಲ್ಲರೂ ಸಂತೋಷದಿಂದ ಪ್ರಕಾಶಿಸುತ್ತಿರುವ ಶ್ರೀಕೃಷ್ಣನ ಮುಖವನ್ನು ದೃಶ್ಯೀಕರಿಸೋಣ ಮತ್ತು ಆನಂದವನ್ನು ಅನುಭವಿಸೋಣ. ಜೈ ಶ್ರೀಮನ್ನಾರಾಯಣ. ಇವುಗಳೇ ನಮ್ಮ 8 ಪ್ರತಿಜ್ಞೆಗಳು.
ನಮ್ಮ ಮೊದಲನೇ ಪ್ರತಿಜ್ಞೆ, ಹೇ ಶ್ರೀಮನ್ನಾರಾಯಣ, ನೀನು ಸೂಚಿಸಿರುವ ಹಾಗೆ ನಾನು ಸದಾ ನಿನ್ನ ಧ್ಯಾನ ಮತ್ತು ಚಿಂತನೆ ಮಾಡುವೆ. ನಮ್ಮ ಎರಡನೇ ಪ್ರತಿಜ್ಞೆ, ಹೇ ಶ್ರೀಮನ್ನಾರಾಯಣ, ನೀನು ಸಲಹೆ ನೀಡಿರುವ ಹಾಗೆ ನಾನು ಸದಾ ನಿನ್ನ ಭಕ್ತನಾಗಿರುವೆ. ನಮ್ಮ ಮೂರನೇ ಪ್ರತಿಜ್ಞೆ, ಹೇ ಶ್ರೀಮನ್ನಾರಾಯಣ, ನಾನು ನನ್ನ ಎಲ್ಲ ಕರ್ಮಗಳನ್ನು ನಿನ್ನ ಸೇವೆ ಮತ್ತು ನಿನ್ನ ಸಂತುಷ್ಟಿಗಾಗಿ ಮಾಡುವೆ. ನಮ್ಮ ನಾಲ್ಕನೇ ಪ್ರತಿಜ್ಞೆ, ಹೇ ಶ್ರೀಮನ್ನಾರಾಯಣ, ಅನುಸರಿಸಲು ನೀನು ಹೇಳಿರುವ ಹಾಗೆ ನಾನು ನಿನಗೆ ಸೇರಿದವನೆಂದು ಶ್ರೇಷ್ಠ ನಂಬಿಕೆ ಇದೆ ಮತ್ತು ನಾನು ಸದಾ ಎರಡು ಕೈಗಳನ್ನು ಜೋಡಿಸಿ ನಿನಗೆ ನಮಸ್ಕಾರ ಮಾಡುತ್ತೇನೆ ಮತ್ತು ನಿನ್ನನ್ನು ಪೂಜಿಸುತ್ತೇನೆ. ನಮ್ಮ ಐದನೇ ಪ್ರತಿಜ್ಞೆ, ಹೇ ಶ್ರೀಮನ್ನಾರಾಯಣ, ನಿನ್ನ ವಚನಗಳನ್ನು ಸ್ಮರಿಸುತ್ತೇನೆ. ಮಾಮೇಕಂ ಶರಣಂ ವ್ರಜ 18:66. ನೀನು ಹೇಳಿರುವೆ ನಿನಗೊಬ್ಬನಿಗೇ ಶರಣಾಗಬೇಕು. ಶ್ರೀಮನ್ನಾರಾಯಣ, ನಿನಗೊಬ್ಬನಿಗೇ ಶರಣಾಗುವೆ. ನಮ್ಮ ಆರನೇ ಪ್ರತಿಜ್ಞೆ, ಹೇ ಶ್ರೀಮನ್ನಾರಾಯಣ, ನಿನ್ನ ವಚನಗಳನ್ನು ಸ್ಮರಿಸುತ್ತೇನೆ. ಮಾ ಶುಚಃ 18:66. ನೀನು ನಮಗೆ ಪುನರ್ ಆಶ್ವಾಸನೆ ನೀಡಿದ್ದೀಯ, ದುಃಖಿಸಬೇಡವೆಂದು. ನಾನು ಎಂದಿಗೂ ದುಃಖಿಸುವುದಿಲ್ಲ. ನಮ್ಮ ಏಳನೇ ಪ್ರತಿಜ್ಞೆ, ಹೇ ಶ್ರೀಮನ್ನಾರಾಯಣ, ನೀನು ಶ್ರೀಮದ್ ಭಗವದ್ಗೀತೆಯನ್ನು ನಮಗಾಗಿ ಉಪದೇಶಿಸಿ ಅನುಗ್ರಹಿಸಿ ಮತ್ತು ಆಶೀರ್ವದಿಸಿದ್ದೀಯ. ನಾನು ಕನಿಷ್ಠ ಒಂದು ಶ್ಲೋಕವನ್ನು ದಿನಾ ಪಠಿಸುವೆ ಅಥವಾ ಕೇಳಿಸಿಕೊಳ್ಳುವೆ ಎಂದು ನಾನು ಪ್ರತಿಜ್ಞೆ ಮಾಡುವೆ. ನಮ್ಮ ಎಂಟನೇ ಪ್ರತಿಜ್ಞೆ, ಹೇ ಶ್ರೀಮನ್ನಾರಾಯಣ, ನೀನು ಮನುಷ್ಯ ಸಮುದಾಯಕ್ಕೆ ಗೀತೆ ಉಪದೇಶಿಸಿದೆ. ನಾನು ನಿನ್ನ ಗೀತೆಯ ದೈವವಾಣಿಯನ್ನು ಗೀತೆಯ ಅರಿವಿಲ್ಲದಿರುವ ಭಕ್ತರಿಗೆ ಪ್ರಚಾರ ಮಾಡಲು ಪ್ರಯತ್ನಿಸುವೆ. ಹೇ ಶ್ರೀಮನ್ನಾರಾಯಣ, ನೀನು ಹೇಳುವ ಹಾಗೇ ಮಾಡುವೆ, ನಿನ್ನ ಇಚ್ಛೆಯಂತೇ ನಡುವೆ ನಾನು ನಿನಗಾಗಿಯೇ ಶ್ರಮಿಸುವೆ. ಶ್ರೀಮನ್ನಾರಾಯಣನಿಗೆ ದಿನಪ್ರತಿದಿನವೂ ನಾವು ನೀನು ಹೇಳಿದ ಹಾಗೇ ಮಾಡುವೆವು ಎಂದು ಮಾತು ಕೊಡುವುದೇ ಶ್ರೇಷ್ಠ ಪೂಜೆ. ನಾವು ನಮ್ಮ ಅಚಲವಾದ ನಂಬಿಕೆಯಿಂದ ಅವನಿಗೆ ನಮ್ಮ ಪ್ರತಿಜ್ಞೆ ಮಾಡೋಣ. ಶ್ರೀಮನ್ನಾರಾಯಣ, ಕರಿಷ್ಯೇ ವಚನಂ ತವ. ಶ್ರೀಮನ್ನಾರಾಯಣ, ನೀನು ನುಡಿದಿರುವ ಹಾಗೇ ನಡುವೆ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಜೈ ಶ್ರೀಮನ್ನಾರಾಯಣ. ಅನೇಕ ವಕ್ತೃ ನಯನಂ ಅನೇಕಾದ್ಭುತ ದರ್ಶನಂ ಅನೇಕ ದಿವ್ಯಾಭರಣಂ ದಿವ್ಯಾನೇಕ ಉದ್ಯತ ಆಯುಧಂ. ಓಂ. ಅನೇಕ ವಕ್ತೃನಯನಂ ಅನೇಕಾದ್ಭುತದರ್ಶನಂ ಅನೇಕ ದಿವ್ಯಾಭರಣಂ ದಿವ್ಯಾನೇಕೋದ್ಯತಾಯುಧಂ. ಜೈ ಶ್ರೀಮನ್ನಾರಾಯಣ. ಎಲ್ಲ ಭಕ್ತಾದಿಗಳಿಗೆ ವಿಶೇಷ ವಿನಂತಿ, ನಮ್ಮ ಜೀವನದ ಎಲ್ಲ ವಿಷಯಗಳಲ್ಲಿ ನಮಗೆ ಶೀಘ್ರ ಮತ್ತು ಪರಿಣಾಮಕಾರಿ ಫಲಿತಾಂಶಗಳ ಅಪೇಕ್ಷೆ ಇರುತ್ತದೆ. ಇದನ್ನು ಸಾಧಿಸಲು ನಾವು ದಿನಪ್ರತಿದಿನವೂ 1 ನಿಮಿಷವನ್ನು ನಾರಾಯಣಾಸ್ತ್ರಂ ಓದುವುದರಲ್ಲಿ ಕಳೆಯೋಣ. ನಾರಾಯಣಾಸ್ತ್ರಂ ದೊರೆಯಲು ನಾರಾಯಣಾಸ್ತ್ರಂ ವೆಬ್ಸೈಟ್ಗೆ ಹೋಗಿ. www.narayanaastram.org. ನಿಮ್ಮ ಹೆಸರು ಮತ್ತು ಇಮೇಲ್ಗಳನ್ನು ಪಂಜೀಕರಿಸಿ. ನೀವು ಪಂಜೀಕರಿಸಿರುವ ಇಮೇಲ್ ವಿಳಾಸಕ್ಕೆ ನಾರಾಯಣಾಸ್ತ್ರಂ PDF ರೂಪದಲ್ಲಿ ದೊರೆಯುತ್ತದೆ. ಈ PDFನಲ್ಲಿ 1 ರಾಮಾಯಣ ಶ್ಲೋಕ, 1 ಗೀತಾ ಶ್ಲೋಕ ಮತ್ತು ವಿಷ್ಣುನಾಮ ಇರುತ್ತದೆ. ಈ 3 ಮಿಶ್ರಣವೇ ನಾರಾಯಣಾಸ್ತ್ರಂ. ಪ್ರತಿಯೊಬ್ಬರೂ ಈ ಶ್ಲೋಕಗಳ ವಿಭಿನ್ನ ಸಂಯೋಜನೆ ಪಡೆಯುತ್ತಾರೆ.
ಯಾವಾಗ ಪ್ರತಿಯೊಬ್ಬರೂ ಪ್ರತಿದಿನವೂ ಅವರ ನಾರಾಯಣ ಅಸ್ತ್ರವನ್ನು 24,000 ಭಕ್ತಾದಿಗಳೊಡನೆ ಓದಿ ಅಥವಾ ಕೇಳಿಸಿಕೊಳ್ಳುತ್ತಾರೋ, ಒಂದು ಸುತ್ತಿನ ಸಂಪೂರ್ಣ ರಾಮಾಯಣ ಪಾರಾಯಣ, 33 ಸುತ್ತು ಶ್ರೀಮದ್ ಭಗವದ್ಗೀತಾ ಪಾರಾಯಣ, 24 ಸುತ್ತು ಶ್ರೀ ವಿಷ್ಣು ಸಹಸ್ರನಾಮ ಸ್ತೋತ್ರ ಪಾರಾಯಣ ಪ್ರತಿದಿನವೂ ಪೂರ್ತಿಗೊಳ್ಳುತ್ತದೆ. ದಿನ ಪ್ರತಿದಿನವೂ ಈ ರೀತಿ ಮಾಡುವುದರಿಂದ ಗಮನಾರ್ಹ ಮತ್ತು ಅಸಾಧಾರಣ ಫಲಿತಾಂಶ ಹೊರಬರುತ್ತದೆ. ಅದೇ ಕಾರಣಕ್ಕಾಗಿ ನೀವು ಮತ್ತು ನಿಮ್ಮ ಕುಟುಂಬ ಸದಸ್ಯರು ಶೀಘ್ರವೇ ನಿಮ್ಮ ನಾರಾಯಣ ಅಸ್ತ್ರವನ್ನು ಪಡೆಯಿರಿ. ಜೈ ಶ್ರೀಮನ್ನಾರಾಯಣ.